ಪರಮ ಪೂಜ್ಯರಿಗೆ 80 ವರ್ಷದ ಆಚರಣೆ ಇಡೀ ನಮ್ಮ ನಾಡಿನ ಭಕ್ತರಿಗೆ ಅತ್ಯಂತ ಭಕ್ತಿ ಭಾವದ ಆಚರಣೆ ಅಂತ ನಾನು ಹೇಳಕ್ಕೆ ಇಚ್ಛೆ. ಸ್ವಾಮೀಜಿಯವರು ಬದುಕಿನ ಉದ್ದಕ್ಕೂ ಕೂಡ ದೈವ ಭಕ್ತ ಮತ್ತು ಆಧ್ಯಾತ್ಮಿಕವಾಗಿ ದೊಡ್ಡ ಸಾಧನೆಯನ್ನು ಮಾಡಿದವರು. ಕೇವಲ ಸ್ವಂತಕ್ಕೆ ಸಾಧನೆ ಮಾಡದೆ ಇಡೀ ಲೋಕಕ್ಕಾಗಿ ಸಾಧನೆಯನ್ನು ಮಾಡಿದ್ರಿಂದ ಇವತ್ತು ಎಲ್ಲೆಲ್ಲಿಯೂ ಕೂಡ ಅವರ ಒಂದು ಪ್ರಭಾವ, ಅವರ ಒಂದು ಶಕ್ತಿಯಿಂದ ಹಲವಾರು ಸಂಸ್ಥೆಗಳು ಪ್ರಾರಂಭವಾಗಿ ಶಿಕ್ಷಣ, ಆರೋಗ್ಯ, ಇತರ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ. ಜಪ ಇಡೀ ದೇಶ ಕಲ್ಯಾಣಕ್ಕಾಗಿ 100 ಲಕ್ಷಕ್ಕಿಂತ ಹೆಚ್ಚು ಮಹಾಲಕ್ಷ್ಮಿಯ ಜಪ, ಅದು ಕೂಡ ಲೋಕ ಕಲ್ಯಾಣಕ್ಕಾಗಿ, ವಿಶೇಷವಾಗಿ ಕರ್ನಾಟಕದ ಅಭಿವೃದ್ಧಿಗಾಗಿ ಅಂತ ನಾನು ಭಾವಿಸುತ್ತೇನೆ. ಇವತ್ತು ಇಡೀ ಜಗತ್ತು ಸೃಷ್ಟಿಕರ್ತ ನಮಗೆ ಕೊಟ್ಟೋಗಿದ್ದಾರೆ. ಇದನ್ನು ಯಾವ ರೀತಿ ನಾವು ಇಟ್ಟುಕೊಳ್ತೀವಿ, ಯಾವ ರೀತಿ ಅದನ್ನು ಬಳಸ್ಕೊಳ್ತೀವಿ, ಯಾವ ರೀತಿ ಮುಂದಿನ ಜನಾಂಗಕ್ಕೆ ನಾವು ಬಿಟ್ಟು ಹೋಗ್ತೀವಿ ಚಿಂತನೆಯನ್ನು ನಾವು ಮಾಡಿದಾಗ, ಇವತ್ತು ಅವರು ಏನು ಜಪತಾಪಗಳನ್ನು ಮಾಡ್ತಾ ಇದ್ದಾರೆ ಅದು ಸಂಕಲ್ಪದ ಪರಾಕಾಷ್ಠೆಯ ಸ್ವರೂಪ ಅಂತ ನಾನು ಹೇಳ್ತೀನಿ.